ಎಲ್ಲರೂ ಕೂಡ ಒಂದು ಪ್ರೋತ್ಸಾಹವನ್ನು ಕೊಡು, ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು. ಅವು ಮತ ಹಾಕದೊಳಗೆ ಪಿಸಿ ಬಾಲ್ ಅವರು ಹಿರಿಯ ಅಧಿಕಾರಿಗಳಾದಂತಹ ಡಾಕ್ಟರ್ ರಮೇಶ್ ಅವರೇ, ಕೃಷ್ಣಮೂರ್ತಿ ಅವರೇ, ಟಿ ಭಾಸ್ಕರ್ ಅವರೇ, ನಮ್ಮ ಜಿಲ್ಲೆ ಅಧ್ಯಕ್ಷರಾದಂತಹ ಸತ್ತಗಿರಿ ಅವರೇ, ಲಕ್ಷ್ಮೀನಾರಾಯಣ ಅವರೇ, ಎ ಎಸ್ ಶಿವಕುಮಾರ್ ಅವರೇ, ಗೋಪಿ ಮಹಾನಗರ ಪಾಲಿಕೆ ಸದಸ್ಯರೇ, ಭೇಟಿಗೆ ಅಂತಂದ್ರೆ ಖಂಡಿತ ಕೂಡ ಹಾಗೆ ಸರ್ಕಾರ ನರೇಂದ್ರ ಮೋದಿ ಅವರು ಕೂಡ ಮೂರನೇ ಪಾಠಕ್ಕೆ ದೇಶದ ಪ್ರಧಾನಿ ಆದರೂ ಕೂಡ ಅಷ್ಟೇ ದೇಶದ ಮೇಲೆ ಒಳ್ಳೆಯ ಅಭಿಮಾನ ಇದೆ. ಅವರ ಕರ್ತಕುಟುಂಬಗಳನ್ನು ಕೂಡ ನರೇಂದ್ರ ಮೋದಿ ಅವರು ಅರ್ಥಕೊಂಡಿದ್ದಾರೆ. ಖಂಡಿತವಾಗಲೂ ಕೂಡ ತಮ್ಮ ಸಮಸ್ಯೆ ಯಾವುದೇ ಕೂಡ ನಾವು ರೈತ ಕರ್ನಾಟಕ ಸಂಸದರು ತುಂಬ ಪರಾಜಯ ಅಂತ ಮತ್ತೆ ನಾವು ಏನು 26 ತಾರೀಕು ನನಗೆ ನಾವೆಲ್ಲರೂ ಕೂಡ ಒಂದು ಆಶೀರ್ವಾದ ನನಗೆ ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ, ಉತ್ತರದಲ್ಲಿ ಶೋಭಾಪಡೆ, ಮತ್ತೆ ಡಾಕ್ಟರ್ ಮಂಜುನಾಥ್ ನಾಲ್ಕು ಅಭ್ಯರ್ಥಿಗಳಿಂದ ಗೆಲ್ಲುವಂತಹ ಒಂದು ಶಕ್ತಿಶಾಲಿಯ ಒಂದು ಟೀಮ್ ಇರ್ಕೊಂಡಿದೆ ಅಂತ ಕೂಡ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಿಗೆ ಗೆಲ್ಲಿಸಿ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಅವರ ಕೈ ಬಂದಬೇಕು ಅಂತ ಕೂಡ ನಾನು ಕೇಳಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನರೇಂದ್ರ ಮೋದಿ ಅವರು ಏನು ನಾನು ರಾಷ್ಟ್ರವಾಗಿ 70 ಕೋಟಿ ಜನಕ್ಕೆ 5 ವರ್ಷಗಳ ಕಾಲ ಅಕ್ಕಿಯನ್ನು ಇಟ್ಕೊಳ್ತಾ ಇದ್ದರು, ಕೋಳಿ ಕಟ್ಟಲು ಮಾಡುವುದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. 70 ವರ್ಷ ಮೇಲ್ಪಟ್ಟವರು ಕೂಡ 5 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಕೊಡ್ತಾ ಇದ್ದಾರೆ. ಏನು 3 ಕೋಟಿ ಮಹಿಳೆಯರಿಗೆ ಬೇರೆ ಬೇರೆ ಸೌಲಭ್ಯಗಳನ್ನು ಕೊಟ್ಟು ಅವರಿಗೆ ಒಂದು ಯಾವುದೇ ಒಂದು ಸೌಲಭ್ಯಗಳನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ. 5 ಲಕ್ಷ ಹೆಲ್ತ್ ಇನ್ಸೂರೆನ್ಸ್ ಕೊಡ್ತಾ ಇದ್ದಾರೆ. ಪ್ರಮುಖರಲ್ಲಿ ಮನೆ ಪಿಎಂ ಆವಾಸ್ ಯೋಜನೆಯಲ್ಲಿ ಯುಪಿಎ ಕಾಲದಲ್ಲಿ 10 ವರ್ಷದಲ್ಲಿ 8 ಲಕ್ಷ ಮನೆಗಳಾಗಿದ್ದವು, ನರೇಂದ್ರ ಮೋದಿ ಅವರ ಒಂದು 10 ವರ್ಷಗಳಲ್ಲಿ 4.5 ಕೋಟಿ ಮನೆಗಳಾಗಿದೆ. ಖಂಡಿತವಾಗಲೂ ಕೂಡ ಮುಂಬರುವಲ್ಲಿ ಎಲ್ಲವೂ ಕೂಡ ಎಲ್ಲರಿಗೂ ಕೂಡ ಮನೆ ಸಿಕ್ಕುವ ಒಂದು ಅವಕಾಶ ಆಗುತ್ತೆ ಅಂತ ಹೇಳಿ ಕೂಡ ನರೇಂದ್ರ ಮೋದಿ ಹೇಳಿದ್ದಾರೆ. ಉಳಿದಂತೆ ನಡೆಯುವಂತಹ ಒಂದು ಸರ್ಕಾರವನ್ನು ಖಂಡಿತವಾಗಲೂ ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಮತ್ತೆ ತಮ್ಮೆಲ್ಲರ ಅವಕಾಶ ಮಾಡಿಕೊಂಡಿದ್ದಾರೆ.